ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 17 ಕುತೂಹಲಕಾರಿ ಘಟನೆಗಳ ಕನ್ನಡ ಭಾಷೆ ನೋಡ್ತಾ ಇದ್ವಿ. ಈ ಒಂದು ಕನ್ನಡ ಭಾಷೆ ಇಷ್ಟವಾಯ್ತಾ, ಪ್ರತಿಯೊಬ್ಬ ಅಂಬೇಡ್ಕರ್ ಮನೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಘಟನೆಗಳು ಇನ್ನೊಬ್ಬರಿಗೆ ತಿಳಿಸ್ಬೇಕಾ, ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರಿಗೆ ಚಲಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ಭಾಷೆ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಸುಂದರ ಸಭೆಯಲ್ಲಿರುವ ಗಣ್ಯಮಾನ್ಯರೇ, ಸಭಾಧ್ಯಕ್ಷರೇ, ಅತಿಥಿಗಳೇ, ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಹಾಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ಒಂದು ಸುಂದರ ಸಮಯದಲ್ಲಿ ಅಂಬೇಡ್ಕರ್ ಅವರ 22 ಕುತೂಹಲಕಾರಿ ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 64 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು. ಅವರಿಗೆ 9 ಭಾಷೆಗಳು ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತಿದ್ದವು. ಅವುಗಳಲ್ಲದೆ ಹಿಂದಿ, ಪಾಳಿ, ಸಂಸ್ಕೃತ, ಆಂಗ್ಲ, ಫ್ರೆಂಚ್, ಜರ್ಮನ್, ಮರಾಠಿ, ಪರ್ಷಿಯನ್ ಮತ್ತು ಗುಜರಾತಿ ಭಾಷೆಗಳು ಅಷ್ಟೇ ಅಲ್ಲದೆ, ಅಂಬೇಡ್ಕರ್ ಅವರು ತಮ್ಮ 21 ವರ್ಷಗಳ ಅಧ್ಯಯನದಲ್ಲಿ ವಿಶ್ವದ ಎಲ್ಲ ಧರ್ಮಗಳ ಬಗ್ಗೆ ಅಪಾರ ಜ್ಞಾನವ ಸಂಪಾದಿಸಿಕೊಂಡಿದ್ದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಬಾಬಾ ಸಾಹೇಬ್ರವರು 8 ವರ್ಷಗಳ ಅಧ್ಯಯನವನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಪೂರೈಸಿದರು. ಇದಕ್ಕಾಗಿ ಅವರು ಪ್ರತಿದಿನ 21 ಗಂಟೆಗಳ ನಿರಂತರ ಅಭ್ಯಾಸ ಮಾಡುತ್ತಿದ್ದರು. ಅರ್ಥಶಾಸ್ತ್ರದಲ್ಲಿ ಅಂಬೇಡ್ಕರ್ ಅವರನ್ನು ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಅಮರ್ತ್ಯ ಸೇನ್ ರವರು ತಂದೆ ಎಂದು ಗೌರವಿಸಿದರು. ಬಾಬಾ ಸಾಹೇಬ್ರವರು ಸ್ವಂತ ಗ್ರಂಥಾಲಯವಾದ ರಾಜಗೃಹ ಸುಮಾರು 50,000 ಸಂಖ್ಯೆಗಿಂತ ಅಧಿಕ ಪುಸ್ತಕಗಳನ್ನು ಹೊಂದಿದ್ದು ಇಡೀ ವಿಶ್ವದ ಅತಿದೊಡ್ಡ ಖಾಸಗಿ ಗ್ರಂಥಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಿಂದುಳಿದ ವರ್ಗಗಳಿಂದ ಬಾಬಾ ಸಾಹೇಬ್ರವರೇ ಮೊಟ್ಟ ಮೊದಲ ವಕೀಲರು ಎಂಬುದು ನೆನಪಿರಲಿ. ಲಂಡನ್ ಸಂಗ್ರಹಾಲಯದಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರತಿಮೆಯ ಜೊತೆಗೆ ಸೇರಿಸಲ್ಪಟ್ಟ ಏಕೈಕ ಭಾರತೀಯ ಹೆಮ್ಮೆಯ ಪುತ್ರ ಪ್ರತಿಮೆ ಎಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು. ಭಾರತದ ತ್ರಿವರ್ಣ ಧ್ವಜದಲ್ಲಿ ನಟ್ಟನಡುವೆ ಕಂಡುಬರುವ ಅಶೋಕ ಚಕ್ರದ ರುವಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಮ್ಮ ಭಾರತ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಳಿ ವೆಂಕಯ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮದ ಮೇಲೆ ಅಪಾರವಾದ ನಂಬಿಕೆ. ಇವರ ನಂಬಿಕೆಯನ್ನು ಬಲಗೊಳಿಸಲು ಸುಮಾರು 850,000 ಅನುಯಾಯಿಗಳು ಸಿದ್ಧರಾಗಿದ್ದರು. ಇದು ಇಡೀ ವಿಶ್ವದಲ್ಲೇ ಚರಿತ್ರೆಯನ್ನು ಸೃಷ್ಟಿಸಿದೆ. ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ಒಂದು ಧರ್ಮಕ್ಕೆ ಇಷ್ಟೊಂದು ಜನರು ಮತಾಂತರಗೊಂಡಿದ್ದು ಇದುವರೆಗೂ ಇದೇ ಮೊದಲು. ಮಹಾಂತವೀರ ಚಕ್ರಮಣಿ ಎಂಬ ದೊಡ್ಡ ಬೌದ್ಧ ಸನ್ಯಾಸಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೌದ್ಧ ಧರ್ಮಕ್ಕೆ ಪರಿವರ್ತನೆಯಾಗಲು ಆದರ್ಶಪ್ರಾಯರು ಮತ್ತು ಅಂಬೇಡ್ಕರ್ ಅವರನ್ನು ಕಲಿಯುಗದ ಬುದ್ಧ ಎಂದು ಕರೆದರು. ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಗೌರವಾನ್ವಿತ ಡಾಕ್ಟ್ರೇಟ್ ಆಲ್ ಸೈನ್ಸ್ ಪದವಿಯನ್ನು ಪಡೆದ ಮೊದಲನೇ ಹಾಗೂ ಒಬ್ಬರೇ ವ್ಯಕ್ತಿಯಾಗಿದ್ದರು. ಬಹಳಷ್ಟು ಜನ ಬುದ್ಧಿವಂತ ವಿದ್ಯಾರ್ಥಿಗಳು ಇಂದಿಗೂ ಕೂಡ ಈ ಪದವಿ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ, ಆದರೆ ಇದುವರೆಗೂ ಯಾರೊಬ್ಬರಿಗೂ ಸಾಧ್ಯವಾಗಿಲ್ಲ. ಪ್ರಪಂಚದಾದ್ಯಂತ ಅಸಂಖ್ಯಾತ ಪುಸ್ತಕಗಳು ಮತ್ತು ಹಾಡುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬರೆಯಲಾಗಿದೆ. ಶೂದ್ರರ ಕುಡಿಯುವ ನೀರಿಗಾಗಿ ಸತ್ಯಾಗ್ರಹ ಮಾಡಿದ ವಿಶ್ವದ ಪ್ರಥಮ ಮತ್ತು ಏಕೈಕ ಸತ್ಯಾಗ್ರಹಿ ಎಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. 1954 ನೇಪಾಳದ ಕಾಠ್ಮಂಡುವಿನಲ್ಲಿ ಆಯೋಜಿಸಲ್ಪಟ್ಟಿದ್ದ ರಾಷ್ಟ್ರೀಯ ಬೌದ್ಧ ಪರಿಷತ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬೋಧಿಸತ್ವ ಎಂಬ ಬೌದ್ಧ ಧರ್ಮದ ಮಹೋನ್ನತ ಬಿರುದು ನೀಡಿ ಗೌರವಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧ, ಸಂತ ಕಬೀರ ಮತ್ತು ಮಹಾತ್ಮ ಫುಲೆ ಅವರನ್ನು ತಮ್ಮ ಜೀವನದ ಆದರ್ಶ ವ್ಯಕ್ತಿಗಳನ್ನಾಗಿ ಅಪಾರವಾದ ನಂಬಿಕೆ ಇಟ್ಟಿದ್ದರು. ವಿಶ್ವದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಬಹಳಷ್ಟಿವೆ. ಅವರ ಹುಟ್ಟುಹಬ್ಬವನ್ನು ಸಹ ಪ್ರಪಂಚದಾದ್ಯಂತ ಆಚರಣೆ ಮಾಡುತ್ತಾರೆ. ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಬುದ್ಧನ ಕೇವಲ ಕಣ್ಣು ಮುಚ್ಚಿದ ಪ್ರತಿಮೆಗಳು ಮತ್ತು ಚಿತ್ರಕಲೆಗಳು ಮಾತ್ರ ಕಂಡುಬರುತ್ತವೆ. ಆದರೆ ಬಾಬಾ ಸಾಹೇಬರು ಒಳ್ಳೆಯ ಚಿತ್ರಕಲಾಕಾರ ಆಗಿದ್ದರಿಂದ ಮೊದಲ ಬಾರಿಗೆ ಬುದ್ಧನ ಕಣ್ಣು ತೆರೆದ ಚಿತ್ರಕಲೆಯನ್ನು ಚಿತ್ರಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ವೇಟಿಂಗ್ ಫಾರ್ ಎ ವೀಸಾ ಎಂಬ ಪುಸ್ತಕ ಇಂದು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ
ಪಠ್ಯಪುಸ್ತಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ. ಕೊಲಂಬಿಯಾ ವಿಶ್ವವಿದ್ಯಾಲಯ 2004 ವಿಶ್ವದ ಶ್ರೇಷ್ಠ 100 ವಿದ್ವಾಂಸರುಗಳನ್ನು ಹೆಸರಿಸಿ ಪಟ್ಟಿ ಮಾಡಲು ಮುಂದಾಯಿತು. ಅದರಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರದು ಎಂದರೆ ನಿಜಕ್ಕೂ ಸಂತೋಷವಾಗುತ್ತದೆ ಎಂದು ತಿಳಿಸುತ್ತಾ, ನಿಮಗೆ ಈ ಎಲ್ಲ ಘಟನೆಗಳು ಇಷ್ಟವಾಯ್ತಾ? ಹಾಗಾದರೆ ಎಲ್ಲರೂ ಕೂಡ ಒಮ್ಮೆ ಅಂಬೇಡ್ಕರ್ ಅವರಿಗೆ ಚಪ್ಪಾಳೆ ತಟ್ಟೋಣ. ಹಾಗಾದರೆ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಹಾಗಾದರೆ ಈ ಒಂದು ಘಟನೆ ಒಳಗೊಂಡ ಭಾಷಣ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ. ವಿಷಯ ಇನ್ನೊಬ್ರಿಗೆ ವಿಚಾರಕ್ಕೆ ಸಾಧ್ಯ, ಇನ್ನೊಬ್ರಿಗೆ ವಿಷಯ ತಿಳಿಸಿದಂತಾಗುತ್ತಂತ ಹೇಳ್ತಾ, ಹಾಗಾದರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.